ಮೀನು ಸಾಕಾಣಿಕೆಯು ನಮ್ಮ ರಾಜ್ಯದ ಒಂದು ಪ್ರಮುಖ ಕಸುಬಾಗಿದೆ. ಮೀನುಗಳ ಬೆಳವಣಿಗೆ, ಬದುಕುಳಿಯುವಿಕೆ ಹಾಗೂ ಉತ್ಪಾದನೆಯಲ್ಲಿ ಹೊಂಡದಲ್ಲಿನ ಮಣ್ಣು ಮತ್ತು ನೀರಿನ ಗುಣಲಕ್ಷಣಗಳು ಅತಿ ಮುಖ್ಯವಾಗಿವೆ. ನಾವು ಮೀನುಗಾರಿಕೆಯಲ್ಲಿ ಅತ್ಯಮೂಲ್ಯವಾಗಿ ಮೀನಿನ ಬೆಳವಣಿಗೆ, ಬದುಕುಳಿವಿಕೆ ಹಾಗೂ ಉತ್ಪತ್ತಿಯ ಬಗ್ಗೆ ಯೋಚನೆ ಮಾಡಿದಾಗ ನಮಗೆ ಮೀನಿನ ಹೊಂಡದ ಗುಣಧರ್ಮಗಳು ಅಂದರೆ ನೀರು ಮತ್ತು ಮಣ್ಣಿನ ಗುಣಧರ್ಮಗಳ ಬಗ್ಗೆ ನಾವು ಅತಿ ಹೆಚ್ಚು ಆಸಕ್ತಿ ಕೊಡಬೇಕಾಗ್ತದೆ. ಯಾಕಂದರೆ ಇವೆಲ್ಲವೂ ಮೀನಿನ ಉತ್ಪತ್ತಿ ಹಾಗೂ ಬದುಕುಳಿಕೆ ಮೇಲೆ ಅವಲಂಬನೆ ಆಗಿರೋದ್ರಿಂದ ಇವುಗಳನ್ನು ಸಮತೋಲನವಾಗಿ ನಾವು ಕಾಪಾಡಿಕೊಳ್ಳೋದ್ರಿಂದ ಮೀನಿನ ಬೆಳವಣಿಗೆ ಹಾಗೂ ಉತ್ಪತ್ತಿ ಎರಡೂ ಕೂಡ ನಾವು ಹೆಚ್ಚಾಗಿ ಪಡೆಯಬಹುದಾಗ್ತದೆ. ಸಣ್ಣ ಮೀನುಗಳ ಬದುಕುಳಿಯುವಿಕೆಯು ನೀರಿನಲ್ಲಿರಬೇಕಾದ ಪ್ರಮುಖ ಗುಣಲಕ್ಷಣಗಳಾದ ರಸಸಾರ, ಕರಗಿದ ಆಮ್ಲಜನಕ, ರಾಡಿ ಹಾಗೂ ಸಾರಜನಕಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನೀರಿನ ಗುಣಧರ್ಮಗಳು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮಲ್ಲಿ ತುಂಬ ಹೆಚ್ಚು ಗುಣಧರ್ಮಗಳು ನಾವು ನೋಡ್ಬೋದು. ಅದರಲ್ಲಿ ನಮಗೆ ಬೇಕಾಗಿದ್ದಂಥ ಅತ್ಯಮೂಲ್ಯವಾಗಿ ನಾಲ್ಕು, ಅದರಲ್ಲಿ ರಸಸಾರ ಅಂದರೆ pH, ಎರಡನೆಯದಾಗಿ ಕರಗಿದ ಆಮ್ಲಜನಕ ಡಿಸಾಲ್ಡ್ ಆಕ್ಸಿಜನ್, ರಾಡಿ ಅಂದರೆ ಟರ್ಬಿಡಿಟಿ, ಮತ್ತು ಸಾರಜನಕ ಅಂದರೆ ನೈಟ್ರೋಜನಸ್ ಕಾಂಪೋನೆಂಟ್ಸ್ ಅಂತ ಹೇಳ್ತೇವೆ. ನಾವು ಈ ಎಲ್ಲ ನಾಲ್ಕು ಎಲ್ಲ ಗುಣಧರ್ಮಗಳಿಗಿಂತ ಇದು ನಾಲ್ಕು ಯಾಕೆ ನಾವು ಹೆಚ್ಚಾಗಿ ನೋಡಬೇಕು ಅಂತಂದರೆ ನಮ್ಮ ಮೀನುಮರಿಗಳು ಸಣ್ಣದ ಮೀನುಮರಿಗಳನ್ನು ಹೊಂಡಕ್ಕೆ ಬಿಟ್ಟಾಗ ಅದರ ಬದುಕುಳಿಕೆಯ ಬಗ್ಗೆ ನಾವು ಹೆಚ್ಚು ಆಸಕ್ತಿಯನ್ನು ನೀಡ್ತೇವೆ. ಸೊ ಈ ಬದುಕುಳಿಕೆಯನ್ನು ನಾವು ಯಾವಾಗ ಯೋಚನೆ ಮಾಡ್ತೀವೋ ಈ ನಾಲ್ಕು ಗುಣಧರ್ಮಗಳು ಅದರ ಮೇಲೆ ಅವಲಂಬನೆ ಆಗಿರ್ತದೆ. ನೀರಿನ ಭೌತಿಕ ಹಾಗೂ ರಾಸಾಯನಿಕ ಗುಣಗಳ ಸಮತೋಲನಗಳು ಜೈವಿಕ ಉತ್ಪಾದನೆಗೆ ಹೆಚ್ಚು ಸಹಕಾರಿಯಾಗಿವೆ. ನೀರಿನ ರಸಸಾರವನ್ನು ಆಮ್ಲೀಯತೆ, ಪ್ರತ್ಯಾಮ್ಲೀಯತೆ ಹಾಗೂ ಕ್ಷಾರತೆಗಳಾಗಿ ವಿಂಗಡಿಸಬಹುದಾಗಿದೆ. ಈಗ ನೀರಿನ ಗುಣಧರ್ಮಗಳಲ್ಲಿ ನಾವು ಯೋಚನೆ ಮಾಡಿದಾಗ ಭೌತಿಕ ರಾಸಾಯನಿಕ ಗುಣಧರ್ಮಗಳು ಸಮತೋಲನದಲ್ಲಿರುವುದರಿಂದ ಇದು ಜೈವಿಕ ಉತ್ಪತ್ತಿ ಅಂದರೆ ಬಯಾಲಜಿಕಲ್ ಪ್ರೊಡಕ್ಟಿವಿಟಿ ಅನ್ನೋದರ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಈ ಜೈವಿಕ ಹಾಗೂ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮಗಳನ್ನು ಸಮತೋಲನ ಆಗಿ ನಾವು ಕಾಪಾಡಿಕೊಳ್ಳೋದ್ರಿಂದ ನಮ್ಮ ನೀರಿನ ಗುಣಧರ್ಮವನ್ನು ಹೆಚ್ಚಾಗಿ ಕಾಪಾಡ್ಕೋಬಹುದಾಗ್ತದೆ. ಈಗ ಗುಣಧರ್ಮಗಳಿಗೆ ಬಂದಾಗ ಮೊದಲನೇದಾಗಿ ರಸಸಾರ ಅಂದರೆ pH ಅಂತ ನಾವು ಏನು ಹೇಳ್ತೀವಿ, ಇದನ್ನು ನಾವು 0 to 14 ನಾವು ಅಳಿತೇವೆ. 7 ಅಂತಂದರೆ ಮಧ್ಯದಲ್ಲಿರುವ 7 ನಾವು ನ್ಯೂಟ್ರಲ್ ಅಂತ ಕರಿತೇವೆ. ಇದು 7 ಕಡಿಮೆ ಇದ್ದರೆ ಆಮ್ಲತೆ ಅಂದರೆ ಅಸಿಡಿಕ್ ಅಂತ ಕರಿತೇವೆ. 7 ಹೆಚ್ಚಿದ್ರೆ ಕ್ಷಾರತೆ ಅಂದರೆ ಆಲ್ಕಲಿನಿಟಿ ಅಂತ ಕರಿತೇವೆ. ನೀರಿನ ಕ್ಷಾರತೆಯು ಮೀನುಗಳ ಬೆಳವಣಿಗೆಗೆ ಅತಿ ಸೂಕ್ತ ಎನ್ನುತ್ತಾರೆ ತಜ್ಞರು. ಸೊ ಮೀನನ್ನು ಬೆಳವಣಿಗೆಗೋಸ್ಕರ ನಮಗೆ ನೀರಿನ ಗುಣಧರ್ಮ ಯಾವಾಗಲೂ ಕ್ಷಾರತೆಯನ್ನು ಹೊಂದಿದರೆ ಅತಿ ಸೂಕ್ತವಾಗಿರ್ತದೆ. ಅಂದರೆ 7 to 8.5 pH ಇದ್ದರೆ ಮೀನು ಬೆಳವಣಿಗೆಗೆ ಸೂಕ್ತ ಇರ್ತದೆ. ಮೀನು ಸಾಕಾಣಿಕೆಯಲ್ಲಿ ನೀರಿನಲ್ಲಿನ ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಜಿಪ್ಸಮ್ ಅಥವಾ ಸಗಣಿಯನ್ನು ನೀರಿಗೆ ಸೇರಿಸಬಹುದಲ್ಲದೆ ಕ್ಷಾರತೆಯನ್ನು ಹೆಚ್ಚಿಸಲು ಸುಣ್ಣವನ್ನು ಸೇರಿಸಬಹುದಾಗಿದೆ. ಹಾಗಾಗಿ ಕೆಲವು ಸಾರಿ ನಾವು ಮೀನು ಹೊಂಡದಲ್ಲಿ ನಾವು ನೋಡ್ಕೋಬೇಕಾಗಿರೋದು ಅಂದರೆ ಈ pH ಎಷ್ಟು ಇದೆ, ಹೆಚ್ಚಿದೆಯಾ ಕಡಿಮೆ ಇದೆಯಾ, ಇದು ಆಮ್ಲತೆ ಹಾಗೂ ಕ್ಷಾರತೆಯನ್ನು ನಿರ್ಧರಿಸ್ತದೆ. ನಮಗೆ ಆಮ್ಲತೆ ಅಥವಾ ಪ್ರತ್ಯಾಮ್ಲತೆಯನ್ನು ನಾವು ಯೋಚಿಸಿದಾಗ pH ಈಗ 8.5 ಅಥವಾ 9 ಹೆಚ್ಚಿದಾಗ ನಾವು ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಕಡಿಮೆ ಮಾಡಬೇಕು ಅಂದರೆ ನಾವು ಜಿಪ್ಸಮನ್ನು ಆ್ಯಡ್ ಮಾಡ್ಬೋದು ಅಥವಾ ನಾವು ಸಗಣಿಯನ್ನು ಆ್ಯಡ್ ಮಾಡಬೇಕಾಗ್ತದೆ. ಇನ್ನು ಕಡಿಮೆ ಇದ್ದಾಗ ಅಂದರೆ 7 ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಸುಣ್ಣವನ್ನು ಬಳಸಬೇಕಾಗ್ತದೆ. ಈ ಪ್ರಮಾಣ ಹೇಗಿರುತ್ತದೆ ಅಂತಂದರೆ pH ಯಾವ ವ್ಯಾಲ್ಯೂಯಲ್ಲಿದೆ ಅದನ್ನು ನೋಡಿ ನಾವು ನಿರ್ಧರಿಸಬೇಕಾಗ್ತದೆ. ಮೀನುಗಳಿಗೆ ಉಸಿರಾಡಲು ಬೇಕಾದ ಆಮ್ಲಜನಕವನ್ನು ಒದಗಿಸುವುದು ನೀರಿನಲ್ಲಿನ ಸಸ್ಯಜೀವಿಗಳು. ಆದ್ದರಿಂದ ಮೀನು ಸಾಕಾಣಿಕೆಯಲ್ಲಿ ಪ್ರತಿ ಲೀಟರ್ ನೀರಿಗೆ 5 mg ಆಮ್ಲಜನಕ ಇರುವುದು ಮೀನುಗಳ ಬದುಕುಳಿಯುವಿಕೆಗೆ ಅತಿ ಅವಶ್ಯಕ. ಅಲ್ಲದೆ ಆಮ್ಲಜನಕದ ಪ್ರಮಾಣ ಏರುಪೇರಾದಲ್ಲಿ ರೋಗಬಾಧೆಯ ಜೊತೆಗೆ ಇತರ ಸಮಸ್ಯೆಗಳು ಎದುರಾಗುತ್ತವೆ ಎನ್ನುತ್ತಾರೆ ತಜ್ಞರು. ಎರಡನೆಯದಾಗಿ ನಾವು ಕರಗಿದ ಆಮ್ಲಜನಕದ ಬಗ್ಗೆ ಮಾತಾಡೋಣ. ಇದರಲ್ಲಿ ಪ್ರಾಣಿಗಳು ಅಥವಾ ನೀರಿನ ಜೀವಿಗಳು ಆ ಉಸಿರಾಟಕ್ಕೆ ಬೇಕಾಗಿರುವಂಥ ಆಮ್ಲಜನಕವನ್ನು ನಿರ್ಧರಿಸುವುದು ಈ ನೀರಿನ ಒಳಗಡೆ ಇರುವ ಸೂಕ್ಷ್ಮ ಸಸ್ಯಜೀವಿಗಳಿಂದ. ಯಾಕಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ಬರುವಂಥ ಈ ಆಮ್ಲಜನಕ ಈ ಮೀನುಗಳ ಬದುಕುಳಿಕೆ ಹಾಗೂ ಉಸಿರಾಟಕ್ಕೆ ಅತ್ಯಮೂಲ್ಯವಾಗಿರುತ್ತದೆ. ಹಾಗಾಗಿ ನಾವು ಇದರ ಪ್ರಮಾಣವನ್ನು ಯಾವಾಗಲೂ 5 mg/L ಅಂದರೆ 5 ppm ಅಥವಾ 5 mg/L ಅನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ಇದು ಹೆಚ್ಚಿದ್ದರೂ ಕೂಡ
ಕಷ್ಟ ಆಗ್ತದೆ. ಯಾಕಂದರೆ ಹೆಚ್ಚಿದಾಗ ಮೀನು ಮರಿಗಳಿಗೆ ಗಾಳಿಗುಳ್ಳೆ ರೋಗ ಅಥವಾ ಗ್ಯಾಸ್ ಬಬಲ್ ಡಿಸೀಸ್ ಅಂತ ಏನು ಕರಿತೀವಿ ಅದಕ್ಕೆ ತುತ್ತಾಗ್ತದೆ. ಸೊ ಹಾಗಾಗಿ ಹೆಚ್ಚು ಆಮ್ಲಜನಕತೆ ಇರೋದನ್ನು ನಾವು ಕಾಪಾಡ್ಕೋಬೇಕಾಗ್ತದೆ. ಹಾಗೂ ಎರಡನೇದಾಗಿ, ಕಡಿಮೆ ಇದ್ದಾಗ ಮೀನು ಮರಿಗಳು ಆಹಾರ ಸೇವಿಸೋದು ಕಡಿಮೆ ಆಗ್ತದೆ, ಹಾಗೂ ಮೀನುಗಳು ಯಾವಾಗಲೂ ನೀರಿನ ಪದರ ಮೇಲಿನ ಪದರಕ್ಕೆ ಬಂದು ನಿಂತ್ಕೊಡ್ತವೆ. ಸೊ ಇದುವೆಲ್ಲ ನಾವು ನೋಡಬೇಕಾಗಿರೋಂಥ ಲಕ್ಷಣಗಳು. ಎರಡನೇದಾಗಿ, ಕಡಿಮೆ ಇದ್ದಾಗ ಏನಾಗ್ತದೆ ಅಂತಂದರೆ, ಇದು ಯೂಶ್ವಲಿ ನಮಗೆ ಬೆಳಿಗ್ಗೆ ಹೊತ್ತಿನಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ರಾತ್ರಿ ಹೊತ್ತು ಕಡಿಮೆ ಇರೋದ್ರಿಂದ ಆಮ್ಲತೆ ಕಡಿಮೆ ಇರೋದೇ ಬೆಳಿಗ್ಗೆ, ಹಾಗೂ ಸಂಜೆ ಹೊತ್ತಿಗೆ ಜಾಸ್ತಿ ಆಗ್ತದೆ, ಯಾಕಂದರೆ ಸೂರ್ಯಕಿರಣಗಳು ಜಾಸ್ತಿ ಆಗೋದ್ರಿಂದ. ಸೊ ಈ ಒಂದು ಸಮತೋಲನ ನಾವು ಕಾಪಾಡ್ಕೊಳ್ಳೋದು ಅತಿ ಅಮೂಲ್ಯವಾಗಿರ್ತದೆ. ಮೀನಿನ ಹೊಂಡಗಳಲ್ಲಿ ನೀರಿನ ಬಗ್ಗಡದಿಂದಾಗಿ ಸೂರ್ಯನ ಕಿರಣಗಳು ನೀರಿನ ಆಳಕ್ಕೆ ಇಳಿಯದೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಕಡಿಮೆಯಾಗುತ್ತದೆ. ಮೂರನೆಯದು ಬಂದಾಗ ರಾಡಿ ಅಂದರೆ ಟರ್ಬಿಡಿಟಿ ಅಂತ ನಾವು ಏನು ಹೇಳ್ತೀವಿ. ಈ ಟರ್ಬಿಡಿಟಿ ಅನ್ನೋದು ಯಾಕೆ ನಮಗೆ ಇಂಪಾರ್ಟೆಂಟ್ ಅಂದರೆ, ನಮ್ಮ ಕೊಳಗಳಲ್ಲಿ ಮಳೆಯಿಂದಾಗಿರ್ಬೋದು ಅಥವಾ ನೀರಿನ ಅಡಿಷನ್ ಆಗಿರ್ಬೋದು ಅದರಿಂದ ಆಗುವಂಥ ಕಲಕು ಬಣ್ಣದಿಂದ ನೀರಿನಲ್ಲಿ ಸೂರ್ಯನ ಕಿರಣಗಳು ಒಳಗಡೆ ಹೋಗದೇ ಇರೋದರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಲ್ಲಿಗೆ ನಿಂತು ಹೋಗ್ತದೆ. ಆವಾಗ ಆಮ್ಲಜನಕದ ಕೊರತೆ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕಾಪಾಡ್ಕೋಬೇಕಿದೆ. ಇದನ್ನು ಮಾಡಬೇಕು ಅಂತಂದರೆ, ನಾವು 800-1000 kg ಪ್ರತಿ ಹೆಕ್ಟೇರ್ಗೆ ಸಗಣಿಯನ್ನು ಅಥವಾ 800-1600 kg ಒಣಹುಲ್ಲು, ಅದು ರಾಗಿ ಹುಲ್ಲು ಆಗಿರ್ಬೋದು ಭತ್ತ ಹುಲ್ಲು, ಹಾಕಿ ನಾವು ಇದನ್ನು ಕಡಿಮೆ ಮಾಡಬೇಕು. ಇಲ್ಲಾಂದರೆ ನಾವು ಆ ಕ್ಷಣಕ್ಕೆ ನಾವು ಕಡಿಮೆ ಮಾಡಬೇಕು ಅಂತಂದರೆ, ನಮಗೆ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಉಪಯೋಗಿಸ್ಕೋಬೋದು. ನೀರಿನಲ್ಲಿ ಸಾರಜನಕದಲ್ಲಿರುವ ನೈಟ್ರೇಟ್, ಅಮೋನಿಯಾ ಮತ್ತು ಯೂರಿಯಾಗಳ ಸಮತೋಲನವು ಅತಿ ಮುಖ್ಯ. ನಾಲ್ಕನೆಯದಾಗಿ ಸಾರಜನಕ. ಸಾರಜನಕ ನಮ್ಮಲ್ಲಿ ಅತಿ ಅಮೂಲ್ಯವಾದಂಥದ್ದು. ಯಾಕೆ ಅಂತಂದರೆ, ಸಾರಜನಕರು ವಿವಿಧ ಬಗೆಯಲ್ಲಿ ನಮ್ಮ ನೀರಿನಲ್ಲಿ ಕಂಡುಬರ್ತವೆ. ಅದರಲ್ಲಿ ಮುಖ್ಯವಾಗಿ ನೈಟ್ರೈಟ್, ನೈಟ್ರೇಟ್, ಅಮೋನಿಯಾ ಮತ್ತು ಯೂರಿಯಾ. ಆ್ಯಕ್ಚುಲಿ ನೈಟ್ರೇಟ್ ಅನ್ನೋ ಈ ಒಂದು ಕಾಂಪೊನೆಂಟ್ ನಮಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅತಿ ಅಮೂಲ್ಯವಾಗಿರ್ತದೆ. ಅದಕ್ಕೋಸ್ಕರ ಇದರ ಪ್ರಮಾಣ ನಾವು ನೀರಿನಲ್ಲಿರುವ ಜೈವಿಕ ಪದಾರ್ಥಗಳಿಂದ ಸಿಗೋದ್ರಿಂದ ನಾವು ಅದಕ್ಕೆ ಹೊಸದಾಗಿ ಅಡಿಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ ಅಮೋನಿಯಾ. ಇದು ಅತಿ ವಿಷಕಾರಿ, ಹಾಗೂ ಇದು ಇದರ ಮೇನ್ ಸೋರ್ಸ್ ಅಂತಂದರೆ ಮೀನಿನ ಬಿಡುವ ತ್ಯಾಜ್ಯದಿಂದ ಬರೋದು. ಸೊ ಇದನ್ನು ನಾವು ಅತಿ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಳ್ಳೋದ್ರಿಂದ ಮೀನಿನ ಬದುಕುಳಿಕೆಯನ್ನು ನಾವು ಕಾಪಾಡ್ಕೋಬೇಕು. ಇದಾದಮೇಲೆ ನಾವು ಯೋಚನೆ ಮಾಡುವಂಥದ್ದು ಯೂರಿಯಾ. ಯೂರಿಯಾ ಕೂಡ ಇದರ ಪ್ರಮಾಣವನ್ನು ನಾವು ಕಡಿಮೆ ಇಟ್ಕೊಳ್ಳೋದು ಅತಿ ಸೂಕ್ತವಾಗಿರ್ತದೆ. ಯಾವಾಗಲೂ ಅಮೋನಿಯಾ ಕಾನ್ಸಂಟ್ರೇಷನ್ ಯಾವಾಗಲೂ 0.02 mg/L ಕಾನ್ಸಂಟ್ರೇಷನ್ನ ಮೇಂಟೈನ್ ಮಾಡೋದು ನಮಗೆ ಉತ್ತಮ ಆಗಿರ್ತದೆ. ಇದಕ್ಕಿಂತ ಹೆಚ್ಚಾಗಿದ್ದರೆ ಮೀನಿನ ಮೇಲೆ ಒತ್ತಡ ಬೀಳ್ತದೆ. ಮೀನು ಸಾಕಾಣಿಕೆಯಲ್ಲಿ ಪ್ರತಿ ಮೀನುಗಾರರು ಹೊಂಡದಲ್ಲಿನ ನೀರು ಹಾಗೂ ಮಣ್ಣಿನ ಗುಣಲಕ್ಷಣಗಳನ್ನು ಪರೀಕ್ಷೆ ಮಾಡಿಸಿಕೊಳ್ಳುವುದು ಸೂಕ್ತ. ಇದರಿಂದ ಮೀನು ಉತ್ಪಾದನೆ ಹೆಚ್ಚುವುದಲ್ಲದೆ ಹೆಚ್ಚು ಆದಾಯವನ್ನು ಪಡೆಯಬಹುದಾಗಿದೆ. ಈ ಎಲ್ಲ ಗುಣಧರ್ಮಗಳ ಬಗ್ಗೆ ನಾವು ಮಾತಾಡುವಾಗ ನಮಗೆ ಬರುವಂಥ ಕೆಲವು ಸರ್ವೇ ಸಾಮಾನ್ಯ ಪ್ರಶ್ನೆಗಳು, ಇದನ್ನು ನಾವು ನೋಡುವುದಾದರೂ ಹೇಗೆ ಅಥವಾ ಒಬ್ಬ ಮೀನು ಕೃಷಿಕ ಇದನ್ನು ಕಂಡುಹಿಡಿಯೋದಾದರೂ ಹೇಗೆ ಅಂತ. ಅದಕ್ಕಾಗಿ ನೀವು ಮೀನು ಕೃಷಿಯನ್ನು ಶುರು ಮಾಡೋದಕ್ಕೆ ಮೊದಲು ನಿಮ್ಮ ಗುಣಧರ್ಮಗಳು, ನೀರಿನ ಗುಣಧರ್ಮಗಳು, ನಿಮ್ಮ ಕೊಳದ ಮಣ್ಣಿನ ಗುಣಧರ್ಮಗಳನ್ನು ನೀವು ಪರೀಕ್ಷಿಸುವುದು ಉತ್ತಮ ಆಗಿರ್ತದೆ. ಅದಕ್ಕಾಗಿ ನಮ್ಮ ಮೀನುಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ನಾವು ಮೀನು ನೀರು ಮತ್ತು ಮಣ್ಣಿನ ಗುಣಧರ್ಮಗಳನ್ನು ನಾವು ನಿಮಗೆ ಪರೀಕ್ಷೆ ಮಾಡಿ ಕೊಡ್ತೇವೆ. ಅಥವಾ ಇದನ್ನೂ ಆಗದೇ ಇದ್ದವರು ಕೆಲವರಿಗೆ ಈ ವಾಟರ್ ಕ್ವಾಲಿಟಿ ಟೆಸ್ಟ್ ಕಿಟ್ ಅಂತ ನಾವು ಏನು ಕರಿತೀವಿ ಅದನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೇವೆ. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಮೀನಿನ ಹೊಂಡದಲ್ಲಿ ಬೇಕಾಗಿರುವಂಥ ಅತ್ಯಮೂಲ್ಯವಾದಂಥ ಗುಣಧರ್ಮಗಳನ್ನು ನಾವು ಅಲ್ಲೇ ನಮ್ಮ ಹೊಂಡದ ಥರ ನಿಂತ್ಕೊಂಡು ಆ ಕ್ಷಣದಲ್ಲೇ ನೀವು ಕಂಡುಹಿಡಿಬೋದು. ಈ ಗುಣಧರ್ಮಗಳನ್ನು ನಾವು ಹೆಚ್ಚಾಗಿ ಸೂಕ್ತ ರೀತಿಯಲ್ಲಿ ಕಾಪಾಡಿಕೊಳ್ಳೋದ್ರಿಂದ ಹಾಗೂ ನೀರಿನ ಗುಣಧರ್ಮಗಳನ್ನು ಹೆಚ್ಚಾಗಿಸೋದ್ರಿಂದ ನಮಗೆ ಒಳ್ಳೆಯ ಉತ್ಪತ್ತಿ ಹಾಗೂ ಮೀನಿನ ಬದುಕುಳಿಕೆಯಿಂದ ನಮಗೆ ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ, ಹಾಗೆ ನಮಗೆ ಪ್ರಾಫಿಟ್ ಕೂಡ ಜಾಸ್ತಿ ಬರ್ತದೆ. ಕಡಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂಗಾರಿನಲ್ಲಿ ಬೆಳೆಯುವ ಒಂದು ಪ್ರಮುಖ ದ್ವಿದಳ ಧಾನ್ಯದ ಬೆಳೆ.
ಈ ಬೆಳೆ ರೈತರಿಗೆ ಒಳ್ಳೆಯ ಆದಾಯ ತಂದುಕೊಡುತ್ತಿದೆ. ಆದರೂ ಕೆಲವೊಮ್ಮೆ ಕೀಟಬಾಧೆಗೆ ತುತ್ತಾಗಿ ಇಳುವರಿ ಕುಂಠಿತವಾಗಿ ಸಾಕಷ್ಟು ನಷ್ಟ ಉಂಟಾಗುತ್ತದೆ. ಕೀಟಗಳು ಬೆಳೆಗಳಲ್ಲಿ ಕಾಣಿಸಿಕೊಂಡಾಗ ಹೆಚ್ಚಿನ ಹಾನಿಯನ್ನು ತಪ್ಪಿಸಿ ನಮ್ಮ ಬೆಳೆಗಳನ್ನು ರಕ್ಷಿಸಿಕೊಂಡು ಹೇಗೆ ಯಶಸ್ವಿಯಾಗಿ ಕೀಟಗಳ ನಿರ್ವಹಣೆ ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ನಮಗೀಗ ತಿಳಿಸಿಕೊಡ್ತಿದ್ದಾರೆ ಗುಲ್ಬರ್ಗದ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು. ಕಡಲೆ ನಮ್ಮ ಭಾಗದ ಒಂದು ಪ್ರಮುಖವಾದ ಬೆಳೆಯಾಗಿದ್ದು ಈ ಕಡಲೆಯ ಇಳುವರಿ ಕಡಿಮೆ ಆಗಲು ಹಲವಾರು ಕಾರಣಗಳು ಕಂಡುಬರ್ತವೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದರೆ ಕೀಟಗಳ ಬಾಧೆ. ಅದರಲ್ಲೂ ಕೀಟಗಳಲ್ಲೊಳಗೆ ಹೆಲಿಕೋರ್ಪ ಆರ್ಬಿಜರ ಅಂಥೇಳಿ ಕರೀತಾರೆ, ಅಥವಾ ಹಸಿರು ಕಾಯಿ ಕೊರಕ ಹುಳ ಅಂಥೇಳಿ, ಇದು ಭಾಳಷ್ಟು ಬಾಧಿಸ್ತಕ್ಕಂಥದ್ದು ಒಂದು ಕೀಟ. ಈ ಒಂದು ಕೀಟ ಒಂದು ಬಹುಭಕ್ಷಕವಾಗಿರ್ತಕ್ಕಂತಹ ಒಂದು ಕೀಟ. ಇದು ಕೇವಲ ಕಡಲೆ ಅಲ್ಲದಲ್ಲೇ ತೊಗರಿ, ಹತ್ತಿ, ಸೂರ್ಯಕಾಂತಿ, ಜೋಳ ಇನ್ನಿತರ ಎಲ್ಲ ಒಂದು 181 ಬೆಳೆಗಳ ಮೇಲೆ ಬಾಧಿಸಿ ತನ್ನ ಹಾನಿಯನ್ನು ಉಂಟು ಮಾಡ್ತದೆ. ಆದ್ದರಿಂದ ಈ ಕೀಟದ ಒಂದು ನಿರ್ವಹಣೆ ಭಾಳ ಮುಖ್ಯವಾಗಿ ಇರತಕ್ಕಂಥದ್ದು. ಇದು ಯಾವಾಗಲೂ ನಾವು ಹುಳ ಕಂಡುಕೂಡಲೇ ಔಷಧ ಸಿಂಪಡಣೆ ಮಾಡ್ರಿ ಅಂತಕ್ಕಂಥದ್ದು ಇದಕ್ಕೆ ಅನ್ವಯಿಸೋದಿಲ್ಲ. ಇದಕ್ಕೆ ನಾವು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸಬೇಕಾಗ್ತದೆ. ಕೀಟಗಳು ಸಾವಿರಾರು ಸಂಖ್ಯೆಗಳಲ್ಲಿ ಮೊಟ್ಟೆಗಳನ್ನಿಟ್ಟು ವಂಶಾಭಿವೃದ್ಧಿ ಮಾಡಿಕೊಳ್ಳುತ್ತಾ ನಿರಂತರವಾಗಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುತ್ತವೆ. ಈ ಕೀಟಗಳ ಹಾವಳಿ ಯಶಸ್ವಿಯಾಗಿ ನಿಯಂತ್ರಣವಾಗಬೇಕಾದರೆ ಇವುಗಳ ಜೀವನ ಚಕ್ರವನ್ನು ಅರಿತು ಸೂಕ್ತ ಸಮಯದಲ್ಲಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದು ಹೆಚ್ಚು ಪರಿಣಾಮಕಾರಿ. ಪ್ರಮುಖವಾಗಿ ಸಮಗ್ರ ಪೀಡೆ ನಿರ್ವಹಣೆ ನಾವು ಅನುಸರಿಸಬೇಕಾಗಿದ್ದರೆ ಈ ಹಸಿರು ಕಾಯಿ ಕೊರಕ ಹುಳದ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ಹಸಿರು ಕಾಯಿ ಕೊರಕದ ಹುಳದು ಒಂದು ಪತಂಗ ಏನಾಗ್ತದಪ್ಪ ಅಂದರೆ, ಪತಂಗ ಕನಿಷ್ಠಪ್ಪ ಅಂದರೆ 1,000 to 1,500 ತತ್ತಿಗಳನ್ನು ಇಡ್ತದೆ. ಈ ಕಡಲೆ ಬೆಳೆಯಲ್ಲಿ ನಾವು ತೊಗೊಂಡು ಅಂದರೆ ಎಲೆಗಳ ಕೆಳಭಾಗದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಒಂದೊಂದಾಗಿ ಕಸಕಸಿ ಬೀಜದ ಥರ ಇರತಕ್ಕಂಥ ಒಂದು ತತ್ತಿಗಳನ್ನು ಇಡ್ತದೆ. ಇದರಿಂದ ಬಂದಂತಹ ಮರಿ ಹುಳಗಳು ಕಡಲೆ ಬಿತ್ತಿದ 15 ದಿವಸದಿಂದನೇ ಇದು ಎಲೆಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತದೆ. ಎಲೆಗಳನ್ನು ತಿಂದುಪ ಅಂತೇಳಂತಂದರೆ ಸಾಕಷ್ಟು ಒಂದು ಹಾನಿಯನ್ನು ಉಂಟಾಗ್ತದೆ. ಮುಂದೆ ಕಾಯಿ ಆಗ್ತಕ್ಕಂಥದ್ದು ಅಂತಂದರೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಈ ಮರಿ ಹುಳ ಆದಮೇಲೆ 5 ಒಂದು ಪರಿಯನ್ನು ಬಿಟ್ಟು ಆಮೇಲೆ ಕೋಶಾವಸ್ಥೆಯನ್ನು ಹೊಂದುತ್ತದೆ. ಈ ಥರ ಒಂದು ಜೀವನ ಚಕ್ರವನ್ನು ಈ ಹಸಿರು ಕಾಯಿ ಕೊರಕದ್ದಿರ್ತದೆ. ಅದಕ್ಕೆ ನಾವು ಈ ಜೀವನ ಚಕ್ರ ತಿಳಿದುಕೊಂಡು ಇದರ ನಿರ್ವಹಣೆ ಮಾಡತಕ್ಕಂಥದ್ದು ಬಹಳಷ್ಟು ಸೂಕ್ತವಾಗಿದ್ದು ಆಮೇಲೆ ಮುಖ್ಯವಾದದ್ದು. ಹೊಲದಲ್ಲಿ ಕೀಟಬಾಧೆ ಕಡಿಮೆಯಾಗದಿದ್ದಲ್ಲಿ ತಜ್ಞರ ಶಿಫಾರಸಿನಂತೆ ಅಗತ್ಯ ಕೀಟನಾಶಕಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸೂಕ್ತ ಸಮಯದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಬೆಳೆಗಳಿಗೆ ಸಿಂಪಡಿಸಬೇಕು. ಕಡಲೆ ಬೆಳೆಯಲ್ಲಿ ಕೀಟಗಳ ಬಾಧೆ ಒಂದು ತತ್ತೆ ಬಾಧೆ ಕಂಡು ಬಂತಪ್ಪ ಅಂದರೆ, 1 meter ಒಂದು ಅಳತೆಯಲ್ಲಿ ಇರತಕ್ಕಂಥ ಒಂದು ಕಡಲೆ ಬೆಳೆ ಅಥವಾ 10 ಗಿಡದಲ್ಲಿ 2 ತತ್ತೆ ಅಥವಾ 1 ಮರಿ ಹುಳ ಏನಾದರೂ ಕಂಡು ಬಂದರೆ ತತ್ತಿನಾಶಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಇದ್ದಂಥದ್ದು ಅಂತಂದರೆ ಪ್ರೊಫೆನೋಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ. ಇದು ಪ್ರತಿ 1 acre 400 mL, 1 liter ನೀರಿಗೆ 2 ml ಅಷ್ಟು ಹಾಕಿ ನಾವು ಸರಿಯಾಗಿ ಇದರಿಂದ ಸಿಂಪಡಣೆ ಮಾಡಿದೆವಪ್ಪ ಅಂದರೆ ಸಾಕಷ್ಟು ತತ್ತಿಗಳು ಒಂದು ನಾಶ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದರ ಜೊತೆ ಜೊತೆಯಾಗಿ ಮಿಥೋಮಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ 1 liter ನೀರಿಗೆ 0.6 gram ಅಂದರೆ 10 liter ನೀರಿಗೆ 6 gramದಂತೆ ಹಾಕಿ ನಾವು ಸಿಂಪಡಣೆ ಮಾಡಿದ್ರೂ ಈ ಒಂದು ತತ್ತಿಗಳು ಆಮೇಲೆ ಸಣ್ಣ ಮರಿ ಕೀಟಗಳನ್ನು ಕೂಡ ಒಂದು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಇಷ್ಟಾದಮೇಲೆ ಕೊನೆಗೆ ಒಂದು ದಪ್ಪವಾಗಿ ಕಾಳು ಕಟ್ಟುವ ಒಂದು ಹಂತದಲ್ಲಿ ಏನಾದರೂ ಕೀಟಗಳು ಕಂಡು ಬಂದಿದ್ದೆ ಆದಲ್ಲಿ ರಿನಾಕ್ಸಿಪ್ಯಾರ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಲೀಟರ್ ನೀರಿಗೆ 0.15 ml ಆಗಲಿ ಅಥವಾ ಎಮಾಮೆಕ್ಟಿನ್ ಬೆಂಜೋಯಿಟ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 0.3 gram ಅಂದರೆ 10 liter ನೀರಿಗೆ 3 gram ಆಗಲಿ ಹಾಕಿ ಸರಿಯಾಗಿ ಸಿಂಪಡಣೆ ಮಾಡಿದ್ದೆ ಆದಲ್ಲಿ ಈ ಕೀಟಗಳದ್ದು ಒಂದು ನಾವು ನಿರ್ವಹಣೆ ಮಾಡ್ಕೋಬೋದು. ಇಲ್ಲಿ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು ಏನಪ್ಪ ಅಂತಂದರೆ, ಅನಾವಶ್ಯಕವಾಗಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬಾರ್ದು. ಆಮೇಲೆ ಸಿಂಪಡಣೆ ಮಾಡುವ ಸಮಯ ಬಹಳಷ್ಟು ಮುಖ್ಯ. ಸಿಂಪಡಣೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ಬೆಳಗ್ಗಿನ ಜಾವ ಅಥವಾ ಸಾಯಂಕಾಲದಲ್ಲಿ ಸಿಂಪಡಣೆ ಮಾಡಬೇಕು. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಇರತಕ್ಕಂಥದ್ದು ಏನಪ್ಪ ಅಂದರೆ, ಸಿಂಪಡಣೆ ಮಾಡುವ ಒಂದು ಸಮಯದಲ್ಲಿ ಆಮೇಲೆ ರಕ್ಷಣಾ ಕವಚಗಳನ್ನು ಹಾಕೋದು ಅಥವಾ ಮೂಗಿಗೆ ಒಂದು ಬಟ್ಟೆಯನ್ನು ಕಟ್ಕೊಂಡು ಆಮೇಲೆ ಕೈಗೆ ಗ್ಲೌಸ್ಗಳನ್ನು ಹಾಕ್ಕೊಂಡು ಆಮೇಲೆ ಮೈ ತುಂಬ ಫುಲ್ ಉದ್ದ ತೊಳಿನ ಒಂದು ಅಂಗಿಯನ್ನು ಹಾಕೊಂಡು ಬಹಳಷ್ಟು ಮುಖ್ಯ. ಯಾಕಂದರೆ ಕೀಟನಾಶಕಗಳು ನಮ್ಮ ದೇಹದಲ್ಲಿ ಬಿದ್ದು ಅಥವಾ ವಾಸನೆ ಮುಖಾಂತರ ನಮ್ಮ ದೇಹದೊಳಗೆ ಹೋಯ್ತಪ್ಪ ಅಂದರೆ ಸಾಕಷ್ಟು ಒಂದು ಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಅದಕ್ಕೆ ರೈತ ಬಾಂಧವರು ಆದಷ್ಟು ರಕ್ಷಣಾ ಕವಚಗಳನ್ನು ಒಂದು ಧರಿಸಿ ಆಮೇಲೆ ಬೆಳಗ್ಗೆ ಅಥವಾ ಸಾಯಂಕಾಲದ ಒಂದು ಸಮಯದಲ್ಲಿ ಸಿಂಪಡಣೆ ಮಾಡಿದರೆ ಈ ಒಂದು ಕೀಟದ ನಿರ್ವಹಣೆ ಕಡಿಮೆ ಖರ್ಚಿನಲ್ಲಿ ಸರಿಯಾಗಿ ಒಂದು ಮಾಡಿಕೊಳ್ಳಬಹುದು.
ಹೀಗೆ ತಜ್ಞರು ತಿಳಿಸಿದಂತೆ ಕಡಲೆ ಬೆಳೆಗೆ ಬರುವಂತ ಕೀಟಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡು ಸಕಾಲದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಒಟ್ಟಾರೆ ಇಳುವರಿಯಲ್ಲಿ ಹೆಚ್ಚಳ ಕಂಡುಕೊಳ್ಳಬಹುದಾಗಿದೆ.